My Lord Bishops, all denominational representatives, Christian brothers and sisters, and representatives of other faiths. ಈ ಸಭೆ ತುಂಬಾ ದೊಡ್ಡದು ಆಗಬೇಕಿತ್ತು. ಇವತ್ತು ತುಂಬಾ ತಯಾರಿ ಮಾಡಿದ್ರು ನಮ್ಮ ಆರ್ಚ್ ಬಿಷಪ್ನವರು. ಆದರೆ ನಿನ್ನೆ ಒಂದು ನೋಟಿಸ್ ಬಂತು, 500 ಜನರಕ್ಕಿಂತ ಜಾಸ್ತಿ ಜನರು ಕೂರಬಾರ್ದು ಅಂತೇಳಿ. ಯಾಕೆ ಹೆದರಿಕೆ ಬಂತ ನಿಮಗೆ? This is a peace assembly that we have called. ನಾವು ಏನು ಯಾರ ಹತ್ರ ಜಗಳ ಮಾಡಲಿಕ್ಕೆ ಕಲ್ಲು ಹೊಡೆಯುವುದು ಹೋಗಿ ಬೆಂಕಿ ಹಾಕುವುದು ಅಂತ ನಾವು ಒಂದು ಕಮ್ಯುನಿಟಿ ಅಲ್ಲ. ವಿ ಆರ್ ಎ ಪೀಸ್ ಲವಿಂಗ್, ಸರ್ವಿಸ್ ಓರಿಯೆಂಟೆಡ್ ಆ್ಯಂಡ್ ಆಬ್ಸಲ್ಯೂಟ್ಲಿ ನಾನ್ ವಯಲೆಂಟ್ ಕಮ್ಯುನಿಟಿ. And we are proud of it. ಇವತ್ತು ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿ ಒಂದು ಫಂಕ್ಷನ್ ಇತ್ತು. ಬೆಳಿಗ್ಗೆ ನಾನು ಹೋಗಿದ್ದೆ ಕಾಲೇಜಿನ ಒಳಗೆ ಹಾಲ್ನಲ್ಲಿ ಕೂತಿದ್ದೇವೆ, ಫಾರ್ಮರ್ ಸ್ಟೂಡೆಂಟ್ಸ್ನವರ ಮೀಟಿಂಗ್. ಅಲ್ಲಿ ಬಂದರು ಒಳಗೆ ಕೇಳಲಿಕ್ಕೆ ಎಷ್ಟು ಜನ ಇದ್ದಾರೆ ಅಂತೇಳಿ. ನಾನು ಅಲ್ಲಿ ಪ್ರಿನ್ಸಿಪಲ್ಗೆ ಹೇಳಿದೆ, ಏನು ಉತ್ತರ ಕೊಡಬೇಡಿ, ಒಳಗೆ ಬನ್ನಿ ಅಂತ ಹೇಳಿ. ನಾನು ಇದ್ದೇನೆ ಇಲ್ಲಿ, ಲೆಟ್ ದಮ್ ಅರೆಸ್ಟ್ ಮೀ ಅಂತ. 150 ಜನರಿಲ್ಲ, ಆದರೆ ಬಂದರು ಕೇಳಲಿಕ್ಕೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಅಟ್ಮಾಸ್ಫಿಯರ್ ಆಫ್ ಫಿಯರ್ ದಟ್ ದಿಸ್ ಗವರ್ಮೆಂಟ್ ಇಸ್ ಟ್ರೈಂಗ್ ಟು ಕ್ರಿಯೇಟ್ ಇನ್ ಕರ್ನಾಟಕ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಎಲ್ಲಿ ಕನ್ವರ್ಷನ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಹೇಳಿ ನನಗೆ. ನಾನು 5 ನಿಮಿಷ ನಿಮ್ಮ ಹತ್ರ ಹೇಳಬೇಕು. ಪಾರ್ಲಿಮೆಂಟ್ನಲ್ಲಿ ಒಂದು ದೊಡ್ಡ ಡಿಬೇಟ್ ಇತ್ತು. ಅಡ್ವಾನಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು, ನಾನು ಅಪೋಸಿಷನ್ನಲ್ಲಿ ಇದ್ದೆ. ನಾನು ಮಾತನಾಡಿದೆ, ಎಷ್ಟೋ ಪ್ರಶ್ನೆ ಕೇಳಿದೆ. ಅಡ್ವಾನಿಜಿ ಅವರು ನಿಂತ್ಕೊಂಡು ಎರಡೇ ಶಬ್ದ ಹೇಳಿದರು, ಅಲ್ವಾಜಿ ಇತ್ತೆ ಗುಸ್ಸೆ ಮೇ ಕ್ಯೋ ಹೂ, ಯಾಕೆ ಕೋಪ ನಿಮಗೆ? ಐ ವಾಂಟ್ ಯು ಟು ನೋ that I am the product of the Jesuits of Karachi. I owe my career and what I have become to the education I received from the Jesuits. Kaise bigad gaye Advani ji anta pucha nan kelide, hege tappu aitu nimdu iga, elli hogidiri? ನಾನು ನಿಮ್ಮ ಹತ್ರ ಇವತ್ತು ಹೇಳ್ತಾ ಇದ್ದೀನಿ, 1000 ಮಕ್ಕಳು ನಮ್ಮ ಶಾಲೆಗಳಿಗೆ ಬರ್ತಾರೆ. ನನ್ನ ಹತ್ರ ಒಂದು ವರ್ಷಕ್ಕೆ ಎಷ್ಟು ರಿಕ್ವೆಸ್ಟ್ ಬರ್ತವೆ, ಆಲ್ಸೋ ಫ್ರಮ್ BJP ಮಿನಿಸ್ಟರ್ಸ್, MLAs, MPs, ಒಂದು ಸೀಟ್ ಮಾಡಿ ಕೊಡಿ ಅಂತ ನಿಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಶಾಲೆ ಕಾಲೇಜು ಯಾವುದೂ ಆಗಲಿ. I said, I have admitted, not admitted, helped to admit hundreds of students over my 50 years in public life. If you can give me names of 5 of these students that we have converted in our schools, I will quit parliament. ಎಷ್ಟು ಮಕ್ಕಳನ್ನು ನೀವು ನಮ್ಮ ಶಾಲೆಗಳಿಗೆ ಕಳಿಸ್ತೀರಾ? ಎಜುಕೇಷನ್ ನಿಮಗೆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಬೇಕಾ? ನಾವು ಕನ್ವರ್ಷನ್ ಮಾಡುವಂತ ಜನರಾದ್ರೆ ಯಾಕೆ ಕಳಿಸ್ತೀರಾ? ನಮ್ಮ ಎಜುಕೇಷನ್ ಬೇಕು, ಎಲ್ಲ ಕ್ರಿಶ್ಚಿಯನ್ ಸರ್ವಿಸ್ ಬೇಕು, ಎಲ್ಲ ಬೇಕು, ಮತ್ತೆ ಇಂಥ ಕಾನೂನು ತರ್ತೀರಾ ಎಂಥದಕ್ಕೆ? ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತು. ಸುಮಾರು 200 ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ಸ್ನವರು ಆಡಳಿತ ಮಾಡಿದರು. ದೇ ವೆ ದ ಬ್ರಿಟಿಷ್, ದೇ ವೆ ದ ಫ್ರೆಂಚ್, ದೇ ವೆ ದ ಪೋರ್ಚುಗೀಸ್, ದೇ ವೆ ದ ಡಚ್,
ಎಲ್ಲಾ ಕ್ರಿಶ್ಚಿಯನ್ ದೇಶಗಳಿಂದ ಬಂದು ಇಲ್ಲಿ ದೇಶವನ್ನು ನಡೆಸಿದರು. ಆ 200 ವರ್ಷಗಳ ನಂತರ ಇವತ್ತು ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ಸಿನ ಸಂಖ್ಯೆ ಏನು, ನಾಟ್ ಈವನ್ 3%. ಇಫ್ ವಿ ವೆ ಕನ್ವರ್ಟಿಂಗ್ ಪೀಪಲ್ ಲೈಕ್ ದೇ ಆರ್ ಸೇಯಿಂಗ್, ವಿ ಶುಡ್ ಹ್ಯಾವ್ ಬೀನ್ ಅಟ್ ಲೀಸ್ಟ್ 30% ಆಫ್ಟರ್ 200 years. ವಿ ಹ್ಯಾವ್ ನಾಟ್ ಸ್ಪೆಂಟ್ ಆರ್ ಟೈಮ್ ಕನ್ವರ್ಟಿಂಗ್ ಪೀಪಲ್. ವಿ ಹ್ಯಾವ್ ಸ್ಪೆಂಟ್ ಆರ್ ಟೈಮ್ ಅಂಡ್ ಎನರ್ಜಿ ಅಂಡ್ ಮನಿ ಇನ್ ದ ಸರ್ವಿಸ್ ಆಫ್ ದ ಪೀಪಲ್. ನಾವು ಇವತ್ತು ಕೂಡ ಟ್ರೈಬಲ್ ಏರಿಯಾಗಳಲ್ಲಿ, ಐ ವಾಸ್ ಇನ್ ಚಾರ್ಜ್ ಆಫ್ ದ ನಾರ್ತ್ ಈಸ್ಟ್ ಫಾರ್ 20 years ಫ್ರಮ್ ದ ಪಾರ್ಟಿ. ಐ ಹ್ಯಾವ್ ಬಿನ್ ಟು ಎವ್ರಿ ಕಾರ್ನರ್ ಆಫ್ ದ ನಾರ್ತ್ ಈಸ್ಟ್ ಫ್ರಮ್ ಅರುಣಾಚಲ್ ಟು ಮಿಜೋರಾಮ್. ಐ ಹ್ಯಾವ್ ಬೀನ್ ಇನ್ ದರ್ ವಿಲೇಜಸ್. ವಾಟ್ ಈಸ್ ಇಟ್ ದಟ್ ಡ್ರೂ ದೀಸ್ ಪೀಪಲ್ ಟು ಬಿ ಕ್ರಿಶ್ಚಿಯನ್ಸ್? It was the service that was rendered to a neglected and totally exploited area of the country. In villages you will see nuns running medical centers, orphanages, running any number of schools for tribal children. Is that a crime? Is that what you want to punish us for? ನಾನು ನಿಮ್ಮ ಹತ್ರ ಇವತ್ತು ಹೇಳ್ತಾ ಇದ್ದೀನಿ, ನಾವು ಹೆದರುವಂತ ಜನರಲ್ಲ. ವಿ ಆರ್ ನಾಟ್ ಅಫ್ರೇಡ್. ಕ್ರಿಶ್ಚಿಯಾನಿಟಿ ಹ್ಯಾಸ್ ಗ್ರೋನ್ ಅಂಡ್ ಥ್ರೈವ್ಡ್ ರೌಂಡ್ ದ ವರ್ಲ್ಡ್ ಆನ್ ದ ಬ್ಲಡ್ ಆಫ್ ಮಾರ್ಟರ್ಸ್, ಆನ್ ದ ಬ್ಲಡ್ ಆಫ್ ದೋಸ್ ಹೂ ಆರ್ ಪ್ರಿಪೇರ್ ಟು ಮೇಕ್ ಎವ್ರಿ ಸ್ಯಾಕ್ರಿಫೈಸ್ ಟು ಡಿಫೆಂಡ್ ದಮ್ ಸೆಲ್ವ್ಸ್ ಅಂಡ್ ದೇರ್ ಫೇತ್. And therefore, I want to tell the government of Karnataka, ನಾವು ಹೆದರುವಂತ ಜನ ಅಲ್ಲ. ಯಾವುದೂ ಕಾನೂನು ತನ್ನಿ, ಏನು ಬೇಕು ಮಾಡಿ, ನಮ್ಮ ಧರ್ಮವನ್ನು ಮುಗಿಸ್ಲಿಕ್ಕೆ ನಿಮಗೆ ಸಾಧ್ಯ ಆಗ. And I want to say, this is a challenge not only to the Christians. This is a challenge to all communities, including the Muslims, the Buddhists, the Sikhs, everybody. My right to choose my religion is given to me by the Constitution. Neither the BJP, nor the Bajrang Dal, nor anybody in this country can take that right away from me. The right to profess, the right to propagate, and the right to follow the religion of my choice is guaranteed by the Constitution. Ivattu yara Muslim o Hindu hudige hatra madve maadi aa hudige Muslim aadru avara mane hogi benki haki, innobaru Christian aadru ಅವರನ್ನ ಮನೆಯಲ್ಲಿ ನುಗ್ಗಿ ಅಲ್ಲಿ ಹೊಡೆದಾಕಿ. ನಾನು ನಿಮ್ಮ ಹತ್ರ ಕೇಳ್ತೇನೆ, ಇಫ್ ಟುಮಾರೋ ಯು ಹ್ಯಾವ್ ಎ ಕ್ರಿಶ್ಚಿಯನ್ ಗರ್ಲ್ ಮ್ಯಾರಿ ಎ ಹಿಂದೂ ಅಂಡ್ ಬಿಕಮ್ ಎ ಹಿಂದೂ, ಲೆಟ್ ಅಸ್ ಸೇ, ವಿಲ್ ಯು ಫೈಲ್ ಎನ್ FIR ಅಗೇನ್ಸ್ಟ್ ಹರ್? ವಿಲ್ ಯು ಫೈಲ್ ಎ ಕೇಸ್ ಅಂಡ್ ವಾಟ್ ವಾಕ್ ಇನ್ ಟು ದ ಹೌಸ್ ಅಂಡ್ ಆಸ್ಕ್ ಅ ವೈ ಶಿ ಬಿಕೇಮ್ ಎ ಹಿಂದೂ? Why is there a different rule for different people? Bandhugale, nanu udda bhashana madudilla. I don't want to get political, but I want to tell you, as Christmas approaches, more and more restrictions are going to be imposed to prevent us from celebrating the festival of the year. This is being planned. Kumbh Mela dalli second wave iddaga deshadalli eshtu laksha janaranu bittiri neevu Kumbh Mela ke hoglikke?
ದಿವಾಳಿ ಹಬ್ಬದ ಟೈಮ್ನಲ್ಲಿ ಯಾವ ರೆಸ್ಟ್ರಿಕ್ಷನ್ಸ್ ಇತ್ತು ಸ್ವಾಮಿ ಹೇಳಿ. ನಮ್ಮ ಪ್ರಧಾನ ಮಂತ್ರಿಯವರೇ ಹೋದ್ರು ಮೇಳದಲ್ಲಿ. ಅದಕ್ಕೆ ನಾನು ಹೇಳುವುದು ಹೆದರುವಂತ ಮಾತಲ್ಲ. ವಿ ಹ್ಯಾವ್ ಟು ಸ್ಟ್ಯಾಂಡ್ ಯುನೈಟೆಡ್. ಐ ಹ್ಯಾವ್ ಬಿನ್ ಸೇಯಿಂಗ್ ದಿಸ್ ಟು ದಿ ಆರ್ಚ್ ಬಿಷಪ್ ಇನ್ ಮೈ ಓನ್ ವೇ. ಆಲ್ ಸೆಕ್ಷನ್ಸ್ ಆಫ್ ಕ್ರಿಶ್ಚಿಯನ್ಸ್ ಹ್ಯಾವ್ ಟು ಯುನೈಟ್. ಆಲ್ ಮುಸ್ಲಿಮ್ಸ್ ಅಂಡ್ ಅದರ್ ಮೈನಾರಿಟೀಸ್ ಹ್ಯಾವ್ ಟು ಯುನೈಟ್. ಅಂಡ್ ಐ ವಿಲ್ ಟೆಲ್ ಯು 90% of my Hindu brothers and sisters are with us. They are secular. It is this 10% of the mad fringe of Hindu society that is creating the trouble, creating vote bank politics. I want to say to you that we should not bow and give in. We must stand united. We must be determined to protect and defend our rights. These bills and laws have no meaning. They can pass them. They can harass a few people here and there. There's nothing they can do to kill us, our religion, and our faith. And therefore, I pray this evening that God may permit good sense to prevail, that he will bless all those who are trying to harass us. As Christ said, love your enemies and bless those who will do you harm. We believe in the Christian teaching of love thy neighbor as thyself, whoever it may be. I thank my Lord the Archbishop for having organized this meeting, and I would say, Your Grace, such meetings should be held in every parish in the state. Let one Sunday be devoted to peace meetings, praying that God may send the Spirit on these people who are going mad, and give them the enlightenment to see what they need to do for the greater glory of God and of our state. Thank you. Jai. And we stand together united that this bill shall not come to pass. Amen. Amen. You clap for the Lord and bless his holy name. Thank you all. Give it at the back. Thank you all for joining in. God bless you all. We will come together again and again and again till we see victory in Jesus' name. We will not stop.